डियर स्टूडेंट्स वेलकम बैक विद्यार्थिगळे एंटने तरगतिय गणित विषय कलिकाळे इप्पत्तेंटन्न ना वीडियोदल्लि नोडोण इदु बीजगणितक्के संबंधपट्टिद विद्यार्थिगळे इदु ई बीजगणितदल्लि अंद्रे कलिका फल 8 इदे नोडि कलिका फल 8 अंद्रे लर्निंग औट्कम 8 रल्लि लर्निंग सी 28 अन्न नावु ई वीडियोदल्लि नोडबेकु कलिका फल 8 एनु हेळुत्ते अंतंद्रे बीजगणितद अर्थ मूल परिकल्पनेगळन्नु नावु तिळियुवंतद्दु बीजोक्तिय विधगळ बग्गे तिळियुवंतद्दु ई ओंदु कलिका फलदल्लि इरुवंतद्दु ओके विद्यार्थिगळे इल्लि बीजगणित अंद्रे एनु अन्नोदक्के ओंदु स्वल्प इल्लि इंट्रोडक्षन् कोट्टिद्दे नोडि हिन्नेले माहिति इदे ಬ್ಯಾಕ್ಗ್ರೌಂಡ್ ಇನ್ಫರ್ಮೇಷನ್ ಇದೆ ನೋಡಿ ಇಲ್ಲಿ ಅನೇಕ ಸಂದರ್ಭಗಳಲ್ಲಿ ಅಂಕಗಣಿತದಿಂದಲೇ ನಿತ್ಯ ಜೀವನದ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಆದುದರಿಂದ ಬೀಜಗಣಿತದ ಸಹಾಯದಿಂದ ಅನೇಕ ಸಮಸ್ಯೆಗಳನ್ನು ನಾವು ಪರಿಹರಿಸಬಹುದು ಓಕೆ ಅಂದ್ರೆ ಅಂಕಗಣಿತದಿಂದಲೇ ಎಲ್ಲವನ್ನು ಪರಿಹರಿಸಲು ಸಾಧ್ಯ ಇಲ್ಲ ಕೆಲವು ಬೀಜಗಣಿತದ ನಿಯಮಗಳನ್ನು ಅನ್ವಯಿಸಿಕೊಂಡು ನಾವು ಸಮಸ್ಯೆಗಳನ್ನು ಪರಿಹರಿಸಬಹುದು ಅನ್ನುವುದಕ್ಕೆ ಎಂತದಂದ್ರೆ ವಿನ್ಯಾಸಗಳ ಏನು ವಿವಿಧ ರೀತಿಯ ವಿನ್ಯಾಸ ಚಟುವಟಿಕೆ ಮಾಡಲಕ್ಕೆ ಮತ್ತು ಬೀಜಗಣಿತದ ಬಳಸಿಕೊಂಡು ಒಗಟುಗಳನ್ನು ಬಿಡಿಸುವಂತ ಒಂದು ಗಣಿತವನ್ನು ನಾವು ಇಲ್ಲಿ ಬಳಸಬಹುದು ವಿದ್ಯಾರ್ಥಿಗಳೇ ಇದರ ಬಗ್ಗೆ ಇರುವಂತದ್ದು ಇಲ್ಲಿ ಒಂದು ಕಲಿಕಾಳೆ 28 ನಲ್ಲಿ ಬೀಜಗಣಿತದ ಪರಿಕಲ್ಪನೆ ಮೂಡಿಸಬೇಕಾಗಿದೆ ನಿಮಗೆ ಆ ಪರಿಕಲ್ಪನೆ ಹೇಗಿದೆ ಅನ್ನೋದನ್ನ ಒಂದು ಸಂಖ್ಯಾ ಮತ್ತು ಚಿತ್ರ ವಿನ್ಯಾಸವನ್ನು ಗಮನಿಸಿ ಖಾಲಿ ಜಾಗ ಭರ್ತಿ ಮಾಡಿ ಅಂತ ಹೇಳಿದರು ಇದರಲ್ಲಿ ಓಕೆ ಹೀಗೆ ಮಾಡ್ತಿರತಾನೆ ಇದು ಹೇಗಿದೆ ಅಂತ ನೋಡೋಣ ಇಲ್ಲಿ 1 ಇದೆ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾನೆ ನಂಬರ್ಸ್ ಕೊಟ್ಟಿದ್ದಾನೆ ಇಲ್ಲಿ 6 ಆದ್ಮೇಲೆ 10 14 18 22 ಇದೆ ಅದರ ನೆಕ್ಸ್ಟ್ ಸೀರೀಸ್ ನಂಬರ್ ಗಳು ಏನು ಬರಬಹುದು ಅನ್ನೋದನ್ನ ನೀವು ಇಲ್ಲಿ ಫಿಲ್ ಅಪ್ ಮಾಡಬೇಕು ಆಗ ಆಲ್ರೆಡಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾನೆ ಸೂಚನೆ ಇದೆ ನೋಡಿ ಇಲ್ಲಿ ಹಿಂದಿನ ಸಂಖ್ಯೆಗೆ 4 ಅನ್ನು ಸೇರಿಸಿ ಮುಂದಿನ ಸಂಖ್ಯೆ ಪಡೆಯಲಾಗಿದೆ ಅಂತ ಅಂದ್ರೆ 6 ಇದೆ ಅಲ್ಲ 6 ಕ್ಕೆ ಸೇರಿಸಿದರೆ 4 ಸೇರಿಸಿದ್ದಾರೆ ನೋಡಿ ಆ 6 ಗೆ ಪ್ಲಸ್ 4 ಮಾಡಿ ಎಷ್ಟಾಯ್ತು 10 ಆಗುತ್ತದೆ 10 ಗೆ ಪ್ಲಸ್ 4 ಮಾಡಿದ್ರೆ 14 ಆಗುತ್ತದೆ ಅಲ್ವಾ ಈ ರೀತಿ ಅಂದ್ರೆ ಪ್ರತಿಯೊಂದು ಸಂಖ್ಯೆಗೂ 4 ಅನ್ನು ಆಡ್ ಮಾಡ್ತಾ ಹೋಗಿದ್ದಾರೆ ಅವರು ಹಾಗಾಗಿ ಮುಂದಿನ ಸಂಖ್ಯೆ ನಮಗೆ ದೊರೆತಾ ಇದೆ ಅಂದ್ರೆ ಈಗ 22 ಕ್ಕೆ 4 ಅನ್ನು ಆಡ್ ಮಾಡಿದ್ರೆ ಏನು ಬರುತ್ತೆ ಹೇಳಿ ಓಕೆ 26 ಬರುತ್ತದೆ 26 ಗೆ 4 ಆಡ್ ಮಾಡಿದ್ರೆ ಎಷ್ಟು 30 ಬರುತ್ತೆ ಆಮೇಲೆ 34 38 ಹೌದಾ 42 ಈ ರೀತಿ ನಾವು ಪ್ರತಿ ಸಂಖ್ಯೆಗೂ 4 ಅನ್ನು ಆಡ್ ಮಾಡ್ತಾ ಹೋದ್ರೆ ನಮಗೆ ಏನಾಗುತ್ತದೆ ಮುಂದಿನ ಸಂಖ್ಯೆಗಳು ಬರುತ್ತವೆ ಅಂತ ಹೇಳಿದ್ರು ಯೋಚಿಸಿ ಅಂತ ಕೊಟ್ಟಿದ್ದಾನೆ ಇಲ್ಲಿ 4n plus 2 ಅಂತ ಬರ್ದಿದ್ದಾನೆ ಏನಿದ್ರ ಅರ್ಥ 4n plus 2 ಇಲ್ಲಿ ಒಂದು n ಅನ್ನುವಂತ ಅಕ್ಷರ ಇದೆ ಇದು 4 ಅನ್ನುವಂತದ್ದು ಒಂದು ಸಂಖ್ಯೆ n ಅನ್ನುವಂತ ಸಂಖ್ಯೆ 4 ಮತ್ತೆ n ನ ಗುಣಾಕಾರ ಮಾಡಿ ಅದರಲ್ಲಿ 2 ಅನ್ನು ಕೂಡಿದ್ರೆ ನಮಗೆ ಈ ಸಂಖ್ಯಾ ಶ್ರೇಣಿ ಬರುತ್ತೆ ಅನ್ನೋದಕ್ಕೆ ಯೋಚನೆ ಮಾಡಿ ಅಂತ ಹೇಳಿದ್ದಾನೆ ಅಂದ್ರೆ ವಿದ್ಯಾರ್ಥಿಗಳೇ ನಾವು ಏನು ಮಾಡಬೇಕು ಇಲ್ಲಿ ಸಂಖ್ಯೆ ಇದೆಯಲ್ಲ ಈ ಸಂಖ್ಯೆ 4 ಇದು n ಅನ್ನೋದು ಒಂದು ಅಸ್ಥಿರವಾದಂತ ಸಂಖ್ಯೆ ಅಂದ್ರೆ n ಇದ್ದ ಸ್ಥಳದಲ್ಲಿ ನಾವು ಏನು ಮಾಡೋಣ 1 ಮತ್ತು 2 ಈ ರೀತಿ ಸಂಖ್ಯೆಗಳನ್ನು ತುಂಬತೋಣ 4n 4n ಅಂದ್ರೆ 4 into n ಅಂತ 1 ಅಂತ ಬರೆಯೋಣ ಪ್ಲಸ್ 2 ಮಾಡಿ ಎಷ್ಟು ಆಗುತ್ತೆ ನೋಡಿ 4 ಅಂದ್ರೆ 4 4 ರಲ್ಲಿ 2 ಕೂಡಿದ್ರೆ ಎಷ್ಟು 6 6 ಅನ್ನುವಂತದ್ದು ಮೊದಲನೇ ಸಂಖ್ಯೆ ಬರುತ್ತದೆ ಓಕೆ ಈಗ n ಇದ್ದಲ್ಲಿ 2 ಅನ್ನ ಸಂಖ್ಯೆ ಆಡ್ ಮಾಡ್ಲಿ 4 ಇಂಟು ಆಯ್ಕೊಳ್ಬೇಕು n ಇದ್ದಲ್ಲಿ ಎಷ್ಟು ಸಂಖ್ಯೆ ಬರಿಬೇಕು ನೀವು 2 ಅಂದ್ರೆ ಕಂಟಿನ್ಯೂಸ್ ಸಂಖ್ಯೆ 1 2 3 ಈ ರೀತಿ ತುಂಬೋಣ ಪ್ಲಸ್ ಏನ್ ಮಾಡಬೇಕು ಮತ್ತೆ 2 ಇದೆ ನೋಡಿ 2 ಅನ್ನ ಹಾಗೆ ಬರೀರಿ ಅಂದ್ರೆ ಏನಾಯ್ತು 4 ರಲ್ಲಿ 8 8 ರಲ್ಲಿ 2 ಅನ್ನ ಕೂಡ್ರಿ 10 ಆಯ್ತು ಅಂದ್ರೆ ಎರಡನೇ ಸಂಖ್ಯೆ 10 ಬರ್ತದೆ ಅಂದ್ರೆ ಈ ಒಂದು ನಿಯಮವನ್ನು ಇದು ಅನುಸರಿಸ್ತಾ ಇದೆ 4n plus 2 ಅನ್ನುವಂತ ಒಂದು ನಿಯಮ ಇದೆಯಲ್ಲ ಈ ನಿಯಮ ಈ ಸಂಖ್ಯೆ ಶ್ರೇಣಿ ಏನು ಮಾಡ್ತದ ಕಂಪ್ಲೀಟ್ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ನಿಯಮವನ್ನು ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ಏನಿದೆ 57 52 47 42 37 ಕಡಿಮೆ ಆಗ್ತಾ ಇದೆ ನೋಡಿ ಏನು ಮಾಡಿದ್ದಾರೆ ಈ ಸೂಚನೆ ಹಿಂದಿನ ಸಂಖ್ಯೆಗೆ 5 ಅನ್ನು ಕಳೆದು ಮುಂದಿನ ಸಂಖ್ಯೆ ಪಡೆಯಲಾಗಿದೆ ಅಂತ ಅಂದ್ರೆ ಈ ಸಂಖ್ಯೆಯಲ್ಲಿ ಏನು ಕಳಿಬೇಕು ನೀವು 5 ಅನ್ನು ಕಳಿಬೇಕು ಕಳೆದಾಗ ನಮಗೆ ಏನು ಬರ್ತದೆ ಸಂಖ್ಯೆ ಬರುತ್ತದೆ ಅಂತ ಹೇಳಿದ್ದಾರೆ ಈಗ 37 ರಲ್ಲಿ 5 ಅನ್ನು ಕಳಿದ್ರೆ ಎಷ್ಟಾಗ್ತದೆ ನಿಮಗೆ 32 ಬರುತ್ತೆ 32 ಬರುತ್ತೆ ನೋಡಿ 32 ಬಲ್ಲಿ ನಾವು ಮತ್ತೆ 5 ಅನ್ನು ಕಳೆದ್ರೆ ಎಷ್ಟಾಗ್ತದೆ ಆಗುತ್ತೆ ನೋಡಿ 27 ಆಗುತ್ತೆ 27 27 ರಲ್ಲಿ ಮತ್ತೆ 5 ಅನ್ನು ಕಳೆದ್ರೆ ಎಷ್ಟು 22 ಈ ರೀತಿ ನೀವು ಕಂಟಿನ್ಯೂ ಅಂದ್ರೆ ಪ್ರತಿ ಸಂಖ್ಯೆಯಲ್ಲಿ ಏನು ಮಾಡ್ರಿ 2 5 ಅನ್ನು ಕಳಿತಾ ಹೋಗ್ರಿ ಕಳಿತಾ ಹೋದ್ರೆ ನಮಗೆ ನೆಕ್ಸ್ಟ್ ಸಂಖ್ಯೆ ದೊರೆಯುತ್ತದೆ ಅಂತ ಹೇಳ್ತಾನೆ ಅಂದ್ರೆ ಇದರ ನಿಯಮ ಏನು ಮಾಡಿದೆ ನೋಡಿ 52 ಮೈನಸ್ 5 ಏನು ಮಾಡಿದಾನೆ 52 ಮೈನಸ್ 5 ಏನು ಅಂದ್ರೆ n ಅನ್ನುವಂತ ಸಂಖ್ಯೆಯಲ್ಲಿ ಏನಿರಬಹುದು ನಾವು 1 2 3 4 ಈ ರೀತಿ ಸಂಖ್ಯೆಗಳು ಬದಲಾಗುತ್ತಾ ಹೋಗ್ತವೆ ಅಂತ n ಇಲ್ಲ ಸ್ಥಾನದಲ್ಲಿ ಸಂಖ್ಯೆಗಳು ಏನು ಮಾಡಬಹುದು ನೀವು ಒಂದು ಬಾರಿ 1 ಅನ್ನು ತುಂಬೋದು ಇನ್ನೊಂದು ಬಾರಿ 2 ಅನ್ನು ತುಂಬಿ ಈ ಲೆಕ್ಕವನ್ನು ನಾವು ಬಿಡಿಸಿದ್ರೆ ಈ ಒಂದು ಸೀರೀಸ್ ಅನ್ನು ನಾವು ಕಂಪ್ಲೀಟ್ ಮಾಡಬಹುದು ಓಕೆ ಇಲ್ಲಿ ಮೊದಲು ಬಿಡಿಸಿದ್ವಲ್ಲ ಆ ರೀತಿ ನೆಕ್ಸ್ಟ್ ನೋಡಿದ್ರೆ 8 16 24 32 40 ಇದೆ ನನಗೆ ಇದೇನು ಹೇಳ್ತಾನೆ 8 ರ ಅಪವರ್ತಗಳು ಅಂದ್ರೆ 8 ರ ಮಗ್ಗಿಗಳಿವೆ ಅಲ್ಲ ಏನುವಾಗ ಮಗ್ಗಿ ಬರೆಯುವುದಲ್ಲ ನೀವು ಸುಲಭವಾಗಿ 81 82 16 84 24 83 34 85 40 86 ಎಷ್ಟು 48 87 56 88 64 ಅಲ್ವಾ ಈ ರೀತಿ ನೀವು ಮಗ್ಗಿಗಳನ್ನು ಇಲ್ಲಿ ಫಿಲ್ ಅಪ್ ಮಾಡ್ತೀರಾ ಇದೇನು ಯೋಚಿಸಿ ಅಂದ್ರೆ ಏನು ಮಾಡಿದ್ರು 8 ಇಂಟು ಎನ್ 8 ಎನ್ ಅಂತ ಮಾಡಿದ್ದಾನೆ ಅಂದ್ರೆ ಎನ್ ಇದ್ದಲ್ಲಿ ಏನಾಗುತ್ತದೆ ಸಂಖ್ಯೆ
मत बदलाक्री एन इजल टू नाकु रीति संख्य बेदू बरीबी एन वंदी एंटे एंटू नहीं एन अल्लाई एंटे हदिना एन एंटर इपत्नाकु अल्वा रीति नो बेले प्रति प्रति साल बदल एंटन संख्य नोलू स्थिर एन बेले बदल चेंज आगता है ओके फोर्थ नोड़ी वो नाकु हद्नार इपत इ सूचने वर्ग संख्य सरणी अंतर अंदर वंदर वर्ग वो इतना वर्ग नाकु इतना वर्ग इतना नाकर वर्ग इतना वर्ग संख्य नेक्स्ट बर आर वर्ग आर वर्ग एस्टु मूवत्ता वर्ग एस्टु एंटर वर्ग अरवत्नाकु रीति संख्य बरता हे अदान यी ना नियम एन स्क्वायर अंत एन स्क्वायर अंदर एन ऐनमती प्रति सलू वो एर रीति नंबर चेंज माता हादेल नमें मुंदिन वर्ग संख्य नेक्स्ट ऐदने नोड़े डाट को नो चित्र संख्य चुकी सीर चित्र आगे इले संख्य सीर आगे नो चुकी एंटू चुकी एंटू चुकी सीरी उंटाद इले नोड़े निम्हे हत चुकी सीरी चित्र उंटे नेक्स्ट ऐन बरबाद ए चुकी चित्रबदी नियम अप्लाई निम्ह गोत थ्री एन प्लस टू इतनी वो एन एर एन एन नाकु रीति अल्लाई हादसे ऐन नमेंगे मुद्दे चित्र गोत मोदी एन वे आडी प्लस टू मी एगतल कूड़े फाइव आयत मोदे स्थानद नोड़ चुकी इतने स्थान चुकी इतने स्थान नाकने स्थानी चुकी बरबारे नाकु इंटू फोर प्लस टू एस्टू नाकमूर हनर् हदनाकु अरे स्थानीय नाकने स्थानीय चुकी हदनाकु चुकी ईदने स्थानीय चुकी नम गा अरे चित्र थ्री इंटू फाइव प्लस टू ईदमूर हद्द हद्दर एर कूड़ी हद अरे हद्न चुकी बरबू हाँ यह रीति वो नियम अन्वयसको नावेबूद संख्य के परहार कंबूद व्यार्थी इन नोड़ी सिग्मा वो एर नाक नेक्स्ट एस्ट बरत आर ऐल यह रीति ना अनेक रीतल मुंदरबा अदान ना सिग्मा एन अंत हेती ओके रीति नावेबी संख्य स्थिर संख्य अस्थिर संख्य बड़स्को बेसबूद नेक्स्ट नोड़े कलिका ट्वेंटी नईन नोड़ी ऐन स्थिरांक चराक्षर बे ना आक्टिविटी बिड़स्तेवल अब स्थिरांक चराक्षर वो संबंधव हेको ऐन नोड़ी मेलन पोष्टक बीजगणित रूप गमी अब स्थिरांक चराक्षर संयोजन नोड़े अली फोर एन प्लस टू अवंत अलग फोर अब स्थिरांक एन अन चराक्षर याकन बेले चेंज आगे एन बेले वन टू थ्री फोर ही आगे नोड़ी अदान नावेनती चराक्षर अंत ओके नो स्थिरांक चराक्षर संयोजन अंतरने सिक्स जेड माइनस इवेल को संख्या आर जेड माइनस हनर्ड एक्स थ्री बै फोर एक्स जेड इवेलती ना बीज पद अंत अरे स्थिरांक चराक्षर संयोजन पदगे नो अब बीज पद करी अंदर इवेलू बीज पदगे ओके आंसर बरतान ऐन मौल्यू काल बदल स्थान बदल अस्टे अरे स्थिर यह रीतिया संकेत नावे स्थिराक्षर अरे अले बदलदे अवल्य बदलदे स्थिर अद्वान स्थिर अंक अथवा स्थिराक्षर अंत अरे उदाहरण को वन टू थ्री फोर अथवा फै बेलू स्थिर स्थिर बेले इले अक्षर को एक्स वाई एम पी मौल्यव कल बदल स्थान बदल बदल अलू सह बदलता अरे मौल्यू बदलता अले बदलता अदान ना चराक्षर अंत अंदर बेले बदलता है चराक्षर अले स्थिर अब स्थिरांक नो इतू अर्थम स्थिरांक यू चराक्षर यूद स्थिरांक अरे संख्य नेनपिटी चराक्षर अरे वो बीज पद अदंत नहीं गिट्रे इवे आंसर मोदी भाई सुलभवा ओके नेक्स्ट नोड़े स्थिरांक चराक्षर को पोस्टक विंगड़ी बरिये अंत बरीबोद स्थिरांक अरे यू संख्य सिक्स इले चराक्षर यहाँ नो जेड इतनी जेड बरी स्थिरांक संख्या यदि टूवेल अंदर माइनस टूवेल इली चराक्षर यू एक्स बरीबा इतना सुलभ इतना नो स्थिरांक
ಮೈನಸ್ ಮೇಲ್ಗಡೆ ಒಂದು ಇರುತ್ತೆ, ಒಂದು ಬೈ ಹನ್ನೆರಡು ಹೌದಾ, ಇದು ಒನ್ ಬೈ ಮೈನಸ್ ಟ್ವೆಲ್ ಇದೆ ಅಲ್ವಾ. ಓಕೆ ಚೆನ್ನಾಗಿ ಸರ್, ಅದು ಪಿ ಟಿ ಬೈ ಕೆ ಇದು ಪಿ ಟಿ ಇದೆ ಮತ್ತು ಭಾಗಿಸು ಏನಿದೆ ಕೆಳಗಡೆ ಕೆ ಇದೆ. ಇಲ್ಲೇನಿದೆ ಸ್ಥಿರಾಂಕ ಸೆವೆನ್ ಬೈ ಟ್ವೆಲ್ ಇದು ಸ್ಥಿರಾಂಕ, ಆದರೆ ಸರಾಕ್ಷರ ಏನಾಗಿ ಬರಬೇಕು ನೀವು ಇಲ್ಲಿ ಒನ್ ಬೈ ಕೆ ಅಂತ ಬರೀವಿ, ಓಕೆ ಬರೀವಿ ಕೆ ಅಂತಲೂ ಬರೀಬೋದು. ಓಕೆ ನೋಡಿ ಇಲ್ಲಿ ತ್ರೀ ಇಂಟು ಎಕ್ಸ್ ಬೈ ಫೋರ್ ಇದೆಯಲ್ಲ, ಇಲ್ಲಿ ಯಾವುದು ಸ್ಥಿರಾಂಕ ಆಗ್ತದೆ ನಿಮ್ಗೆ ಬರೆದ್ರೆ ಇಲ್ಲಿ ತ್ರೀ ಇಂಟು ಒನ್ ಬೈ ಫೋರ್ ಇದು ಏನಾಗುತ್ತೆ ನೋಡಿ, ತ್ರೀ ಇಂಟು ಒನ್ ಬೈ ಫೋರ್ ಅಂತ ಬರ್ಕೊಳ್ಳಿ, ಇದು ಸ್ಥಿರಾಂಕ. ಇಲ್ಲಿ ಎಕ್ಸ್ ಎಕ್ಸ್ ಇದೆಯಲ್ಲ, ಇದು ಕೇವಲ ಎಕ್ಸ್ ಏನಿದೆಯಲ್ಲ ಇದನ್ನು ಚರಾಕ್ಷರ ಅಂತ ಹೇಳ್ತೀವಿ ನಾವು. ಓಕೆ ವಿದ್ಯಾರ್ಥಿಗಳು, ಇಷ್ಟು ನೀವು ಸ್ಥಿರಾಂಕ ಮತ್ತು ಚರಾಕ್ಷರ ಅಂತ ಇದನ್ನು ನಾವು ವಿಂಗಡಿಸ್ಬೋದು. ನೆಕ್ಸ್ಟ್ ನೋಡಿದರೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ, ಆನ್ಸರ್ ಮಾಡಬೇಕು ಇವುಗಳಿಗೆ ನೀವು ಕ್ವಶನ್ಗೆ. ಸ್ಥಿರಾಂಕಕ್ಕೆ ಒಂದು ಉದಾಹರಣೆ ಕೊಡಿ, ಅಂದರೆ ಸ್ಥಿರಾಂಕ ಅಂದರೆ ಸಂಖ್ಯೆ, ಯಾವುದಾದ್ರೂ ಸಂಖ್ಯೆಯನ್ನು ಬರೀರಿ ಅದು ಒಂದು ಉದಾಹರಣೆ ಆಗುತ್ತದೆ. ಎರಡು ಮೂರು ಹತ್ತು ಯಾವುದಾದ್ರೂ ಬರೀಬೋದು ನೀವು ಸ್ಥಿರಾಂಕ, ಅದು ಪೈ ಸಹ ಒಂದು ಸ್ಥಿರಾಂಕ. ಚರಾಕ್ಷರಕ್ಕೆ ಒಂದು ಉದಾಹರಣೆ ಕೊಡಿ ಅಂತ, ಚರಾಕ್ಷರ ಅಂದರೆ ಅಕ್ಷರ ಬರೀರಿ, ಎ ಟು ಜೆಡ್ ಯಾವುದಾದ್ರೂ ಒಂದು ಅಕ್ಷರವನ್ನು ನೀವು ಸೇರಿಸಿದ್ರೆ ಅದು ಏನಾಗ್ತದೆ ಚರಾಕ್ಷರ. ಎಕ್ಸ್ ವೈ ಜೆಡ್ ಎಮ್ ಏನು ಬೇಕಾದರೂ ಬರಿಬೋದು ನೀವು. ಓಕೆ ಮೇಲಿನ ಎರಡು ಉದಾಹರಣೆಯನ್ನು ಸಂಯೋಜಿಸಿ ಬರೆಯಿರಿ ಅಂತ ಹೇಳಿದ್ರು. ಸಂಯೋಜಿಸಿ ಬರೆದ್ರೆ ಏನಾಗ್ತದೆ ನೋಡಿ, ಟೂ ಎಕ್ಸ್ ಬರಿತೀವಿ, ಓಕೆ ಟೂ ಎಕ್ಸ್ ಬರಿಬೋದು, ಅಥವಾ ತ್ರೀ ಎಕ್ಸ್ ಬರೀರಿ, ಅಥವಾ ತ್ರೀ ವೈ ಬರೀರಿ, ಯಾವುದಾದ್ರೂ ಬರೀಬೋದು. ಟೆನ್ ಜೆಡ್ ಬರಿಬೋದು, ಅಥವಾ ಟೆನ್ ಎಕ್ಸ್ ವೈ ಜೆಡ್ ಬರಿಬೋದು, ಟೆನ್ ಎಕ್ಸ್ ವೈ ಜೆಡ್ ಈ ರೀತಿನೂ ನಾವು ಸಂಯೋಜಿಸಿ ಬರೆದಾಗ, ಈ ರೀತಿ ಸಂಯೋಜಿಸಿ ಬರೆದಾಗ ಏನಾಗ್ತದೆ ಅದು ಬೀಜ ಪದ ಅಂತ ಹೇಳ್ತೀವಿ ನೋಡಿ. ಇವುಗಳೇನಾಗ್ತದೆ ಒಂದು ಚರಾಕ್ಷರ ಒಂದು ಮತ್ತು ಒಂದು ಸ್ಥಿರಾಂಕ ಸೇರಿದಾಗ ಉಂಟಾಗಿರುವಂಥ ಪದಗಳೇ ಏನು ಬೀಜ ಪದಗಳು. ಇಲ್ಲ ಅನ್ಸ್ ಆಲ್ರೆಡಿ ಬರ್ತಿದ್ದೆ ನೋಡಿ, ಡೆಫಿನೇಷನ್ ಬರ್ತಿದ್ದೀನಿ, ಸ್ಥಿರಾಂಕ ಮತ್ತು ಚರಾಕ್ಷರ ಸಂಯೋಜನೆಯಿಂದ ಉಂಟಾದ ಪದವೇ ಬೀಜ ಪದ ಅನ್ನುವಂಥದ್ದು. ಓಕೆ ವಿದ್ಯಾರ್ಥಿಗಳು, ಇಷ್ಟು ಕಲಿಕಾಳೆ 29ನಲ್ಲಿರುವಂಥದ್ದು. ಕಲಿಕಾಳೆ ಲರ್ನಿಂಗ್ ಶೀಟ್ 30ಅನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಇಲ್ಲಿವರೆಗೂ ವೀಡಿಯೋವನ್ನು ವೀಕ್ಷಿಸಿದ್ರಿ, ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.